ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಗಣೇಶನಿಗೆ ಗಣಪತಿ, ಲಂಬೋದರ, ವಿನಾಯಕ, ಏಕದಂತ, ವಿಘ್ನೇಶ್ವರ ಹಾಗೂ ಹೀಗೆ ಸಾವಿರಾರು ಹೆಸರಿನಿಂದ ಕರೀತಾರೆ. ಯಾವ ಹೆಸರಿನಿಂದ ಕರೆದರೂ ಆತ ಪ್ರಸನ್ನ ಮೂರ್ತಿಯೇ ಆಗಿರ್ತಾನೆ. ಪಾರ್ವತಿಯ ಪ್ರಿಯ ಪುತ್ರನಾದಂತಹ ಗಣೇಶನ ಲೀಲೆಗಳು ಸಾವಿರಾರು. ಆನೆಯ ಮಗವನ್ನ ಧರಿಸುವುದಕ್ಕಿಂತ ಮೊದಲು ವಿನಾಯಕನ ಶಿರವನ್ನ ಸ್ವತಃ ಶಿವನೇ ಕತ್ತರಿಸಿರುತ್ತಾನೆ. ಆನಂತರ ಆನೆಯ ಮುಖವನ್ನ ದೇಹದ ಮೇಲೆ ಇರಿಸುತ್ತಾನೆ ಎನ್ನುವ ವಿಚಾರ ಎಲ್ಲರಿಗೂ ತಿಳಿದಿದೆ. ಆದರೆ ಶಿವನು ಕತ್ತರಿಸಿರುವ ವಿನಾಯಕನ ಶಿರ ಎಲ್ಲಿದೆ, ಏನಾಯ್ತು ಅನ್ನುವುದು ನಿಮಗೆ ಗೊತ್ತಾ? ಹೌದು, ಉತ್ತರಾಖಂಡದಲ್ಲಿರುವ ಪಾತಾಳ್ ಭುವನೇಶ್ವರ್ ಗುಹೆಯಲ್ಲಿ ಇದೆಯಂತೆ ಈ ವಿನಾಯಕನ ಶಿರ. ಇನ್ನು ಪಾತಾಳ ಭುವನೇಶ್ವರ ದೇವಸ್ಥಾನವು ಸಮುದ್ರ ಮಟ್ಟಕ್ಕಿಂತ ಸರಿಸುಮಾರು 1,300 ಮೀಟರ್ ಎತ್ತರವಿದೆಯಂತೆ. ಇಲ್ಲಿ ಶಿವನಿಗಾಗಿ ಅಂಕಿತವಾದಂತ ಒಂದು ಗುಹೆ ಕೂಡ ಇದೆ. ಆ ಗುಹೆಯಲ್ಲಿ 33 ಕೋಟಿ ದೇವರುಗಳು ನೆಲೆಸಿದ್ದಾರಂತೆ. ಒಂದು ಚಿಕ್ಕ ಸುರಂಗ ಮಾರ್ಗದಿಂದ ತೆರಳುವಾಗ ಸ್ಟಾಲ್ ಘಟ್ಮಾ ಕಲ್ಲಿನಿಂದ ನಿರ್ಮಾಣ ಮಾಡಿರುವ ವಿವಿಧ ದೇವತೆಗಳನ್ನ ನೋಡಬಹುದು. ಆದರೆ ಪ್ರಕೃತಿ ಸಹಜವಾಗಿ ನಿರ್ಮಾಣ ಆಗಿರುವ ಈ ಗುಹೆಯಲ್ಲಿ 6 ಅಂಚಿನ ಶಿವಲಿಂಗ ಇದೆ. ಇನ್ನು ಅದು ದಿನೇ ದಿನೇ ಪ್ರವರ್ತಮಾನವಾಗಿ ಬೆಳೀತಾ ಇದೆ. ಒಂದು ವೇಳೆ ಅದೇನಾದ್ರೂ ಗುಹೆಯ ಮೇಲ್ಭಾಗದವರೆಗೂ ಬೆಳೆದರೆ ಅಂದೇ ಭೂಮಿಯ ಅಂತ್ಯ ಆಗಲಿದೆಯಂತೆ. ಇಂತಹ ನಾನಾ ವಿಸ್ಮಯಗಳನ್ನ ಹೊಂದಿರತಕ್ಕಂತಹ ಈ ಗುಹೆಯ ದ್ವಾರ ಬಹಳನೇ ಚಿಕ್ಕದಾಗಿದೆ. ಕೇವಲ ಒಬ್ಬ ಮನುಷ್ಯ ಮಾತ್ರ ಹೋಗುವ ಅಷ್ಟು ಚಿಕ್ಕದಾಗಿದೆ. ಇನ್ನು ಈ ಗುಹೆಯಿಂದ ಕೈಲಾಸಕ್ಕೆ ಸುರಂಗ ಮಾರ್ಗವಿದ್ದು, ಆದರೆ ಆ ಜಾಗ ಬಹಳ ಅಪಾಯಗಳಿಂದ ತುಂಬಿದೆಯಂತೆ. ಅಲ್ಲಿ ಆಕ್ಸಿಜನ್ ಕೂಡ ಸಿಗುವುದಿಲ್ಲವಂತೆ. ಅಷ್ಟೇ ಅಲ್ಲದೆ ಈ ಗುಹೆಯಲ್ಲಿ ಹಲವಾರು ರೀತಿಯ ಔಷಧಿ ಗುಣ ಹೊಂದಂತಹ ಸಸ್ಯಗಳು ಕೂಡ ಇದ್ದಾವೆ. ಹಾಗೆ ಈ ಗುಹೆಯಲ್ಲಿ ಗಣೇಶನ ದೇವಸ್ಥಾನ ಕೂಡ ಇದೆ. ಸುಮಾರು 160 ಮೀಟರ್ಗಳ ಉದ್ದದಷ್ಟು ಗುಹೆ ಒಳಗಡೆ ನಡೆದುಕೊಂಡೇ ಹೋಗಬೇಕು. ಇನ್ನು ಎಷ್ಟೋ ಜನ ಆ ಗಣೇಶನ ದರ್ಶನ ಮಾಡಿ ಧನ್ಯರಾಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದ್ರೂ ಪಾತಾಳ್ ಭುವನೇಶ್ವರ್ ಗುಹೆಗೆ ಹೋಗಿಲ್ಲ ಅಂದ್ರೆ ಒಂದು ಸಲ ಹೋಗಿ ಬನ್ನಿ. ಹಾಗೆ ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.